ಶ್ರೀ ಪರಂಜ್ಯೋತಿ ಕಲ್ಕಿ ಪ್ರಕಟಪಡಿಸಿದ ಇಂದಿನ ಬೋಧನೆ, ನಮ್ಮನ್ನು ನಾವು ನಮ್ಮ ಆಲೋಚನೆಗಳು ಮತ್ತು ಮನಸ್ಸಿನೊಂದಿಗೆ ತಪ್ಪಾಗಿ ಗುರುತಿಸಿಕೊಳ್ಳುವುದರಿಂದ ನಾವು ದುಃಖವನ್ನು ಅನುಭವಿಸುತ್ತೇವೆ. ಕಳೆದ 30 ವರ್ಷಗಳಿಂದ ನನ್ನನ್ನು ಮತ್ತು ನನ್ನ ಕುಟುಂಬದವರನ್ನು ಅವರ ಮಡಿಲಿಗೆ ತೆಗೆದುಕೊಂಡಿರುವುದಕ್ಕಾಗಿ ಶ್ರೀ ಪರಂಜ್ಯೋತಿ ಕಲ್ಕಿಯವರಿಗೆ ನಾನು ಬಹಳ ಕೃತಜ್ಞನಾಗಿದ್ದೇನೆ. ಭಗವಂತನ ಉಪಕಾರ ಮತ್ತು ದೈವಿಕ ಅನುಗ್ರಹದಿಂದಾಗಿ ಈ ಎಲ್ಲ ವರ್ಷಗಳಲ್ಲಿ ನಾವು ಪವಾಡದ ನಂತರ ಪವಾಡಗಳನ್ನು ಅನುಭವಿಸುತ್ತಿದ್ದೇವೆ. ವಿಶೇಷವಾಗಿ ಕಳೆದ ವರ್ಷ ನಾವು ಒಂದು ಕುಟುಂಬವಾಗಿ ಎಲ್ಲ ಏಕತ್ವ ಸತ್ಸಂಗಗಳು, ಏಕಂ ಕಾರ್ಯಕ್ರಮಗಳು, ಮುಕ್ತಿಮೋಕ್ಷ ತರಗತಿಗಳು ಮತ್ತು ಆನ್ಲೈನ್ನಲ್ಲಿನ ಆಲಯ ದರ್ಶನಗಳಿಗೆ ಭಾಗವಹಿಸುತ್ತಿದ್ದೆವು. ಅದರಿಂದ ನನ್ನೊಳಗೆ ಸಾಕಷ್ಟು ಪರಿವರ್ತನೆಗಳನ್ನು ಕಂಡುಕೊಂಡಿದ್ದೇನೆ. ಚಿತ್ರ ಪೌರ್ಣಮಿಯ ದೀಕ್ಷೆಯ ನಂತರದ ನನ್ನ ಅನುಭವವನ್ನು ಹಂಚಿಕೊಳ್ಳಲು ನಾನು ಬಯಸುತ್ತೇನೆ. ದೀಕ್ಷೆಗಾಗಿ ಸತ್ಯಲೋಕ ಚಂದ್ರನನ್ನು ಪ್ರಾರ್ಥಿಸಿದಾಗ ಚಂದ್ರನನ್ನು ಸುತ್ತುವರೆದಿರುವ ಹೊಳೆಯುವ ಬಿಳಿ ಬಣ್ಣದ ಬೆಳಕಿನ ಉಂಗುರವು ಚಂದ್ರನನ್ನು ಸುತ್ತುವರೆದಿದ್ದನ್ನು ನಾನು ನೋಡಿದೆ. ಇಡೀ ಪ್ರಕ್ರಿಯೆಯು ತುಂಬ ಶಕ್ತಿಯುತವಾಗಿತ್ತು. ಈ ಬೆಳಗ್ಗೆ ನನಗೆ ಎಚ್ಚರವಾದಾಗ ನನ್ನ ಆಂತರಿಕ ಸಂಭಾಷಣೆಯು ನಿಂತು ಹೋಗಿರುವುದನ್ನು ಅರಿತೆ. ಅಪಾರವಾದ ಆಂತರಿಕ ಶಾಂತಿ ಮತ್ತು ಆನಂದವನ್ನು ಅನುಭವಿಸಲು ನನಗೆ ಸಾಧ್ಯವಾಯಿತು. ಎಲ್ಲ ಘರ್ಷಣೆಗಳು ಹೊರಟು ಹೋಗಿವೆ. ನನ್ನಲ್ಲಿ ಬಹಳ ಕಡಿಮೆ ಆಲೋಚನೆಗಳು ಇವೆ ಮತ್ತು ನನ್ನೊಳಗೆ ಅಪರಿಮಿತ ಆನಂದವಿದೆ. ನಾನು ನನ್ನ ಮಗಳ ಕುಟುಂಬದೊಂದಿಗೆ ವಾಸಿಸುತ್ತಿದ್ದೇನೆ. ದಿನನಿತ್ಯದ ಮನೆಯ ಕೆಲಸಗಳನ್ನು ನಿರ್ವಹಿಸುವುದರೊಂದಿಗೆ ಕೆಲವೊಮ್ಮೆ ಅಸಹ್ಯಕರ ಕೆಲಸಗಳು ನನಗೆ ಸವಾಲಾಗಿರುತ್ತಿದ್ದವು. ಎಲ್ಲ ಜವಾಬ್ದಾರಿಗಳಿಂದ ನಾನು ತುಂಬ ತುಳಿಯಲ್ಪಟ್ಟಿದ್ದೆ ಮತ್ತು ಈ ಕಾರಣದಿಂದಾಗಿ ನನ್ನಲ್ಲಿ ನಿರಂತರವಾಗಿ ಹತಾಶೆಯು ಇರುತ್ತಿತ್ತು. ಇಂದು ನನ್ನ ಮನೆಯ ಜವಾಬ್ದಾರಿಗಳಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ. ಆದರೆ ನಾನು ಕೆಲಸಗಾರರನ್ನು ನಿರ್ವಹಿಸುವಾಗ ಅಥವಾ ದೈನಂದಿನ ಕೆಲಸವನ್ನು ಮಾಡುವಾಗ ನನ್ನಲ್ಲಿ ಯಾವುದೇ ಹತಾಶೆ ಮತ್ತು ಕಿರಿಕಿರಿ ಇಲ್ಲ. ನಾನು ತುಂಬ ಶಕ್ತಿಶಾಲಿಯಾಗಿ ಹಗುರವಾದಂತಹ ಸಂತೋಷದಾಯಕ ಮತ್ತು ಆನಂದವನ್ನು ಅನುಭವಿಸುತ್ತಿದ್ದೇನೆ. ಈ ಅದ್ಭುತ ಸ್ಥಿತಿಯನ್ನು ನನಗೆ ಆಶೀರ್ವಾದವಾಗಿ ಕರುಣಿಸಿರುವ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿಗೆ ಅನಂತ ಕೋಟಿ ಪ್ರಣಾಮಗಳು.